ನಿಮಗೆ ಅನ್ನವರು ಹಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಒಂದು ಡಿಸ್ಕಷನ್ ಮಾಡುವಾಗ ಹಂಸಲೇಖ ಅವರು, ಶಶಿಕುಮಾರು, ನಾನು, ನಮ್ಮ ನಿರ್ಮಾಪಕ ನಮ್ಮ ಕೆ ಪ್ರಭಾಕರ್, ನಾವೆಲ್ಲ ಯೋಚನೆ ಮಾಡಿ ಹೇಳುವಾಗ ಬಾಲು ಅವರು ತುಂಬ ಖುಷಿಪಟ್ಟಿದ್ದಾರೆ, ಇದು ಸಾಧ್ಯನಾ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅನ್ನವ್ರನ್ನ ಮೀಟ್ ಮಾಡುವಾಗ ಇಬ್ಬರು ಈ ಕುಚುಕು ಕುಚುಕು ಇರುತ್ತಲ್ವ, ಈ ಚೆಡ್ಡಿ ದೋಸ್ತಿಗಳು, ಆ ರೀತಿ ಒಂದು ಚಿಕ್ಕ ಮಕ್ಕಳ ಥರ ಮಾತಾಡ್ಕೊಂಡಿದ್ದಾರೆ. ನಾನು ಬಾಲು ಅವ್ರಿಗೆ ನಿನಗೆ ಹಾಡಾಡದ, ನೀನೇ ಪ್ರಪಂಚಕ್ಕೆಲ್ಲ ಹಾಡಾಡಿದ್ಯಲ್ಲಪ್ಪ, ನಿನಗೆ ನಾನು ಹಾಡಾಡದ ಅಂತ, ಇಲ್ಲ ಅನ್ನೋರು ನೀವು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವ್ರು ಕೇಳುವಾಗ ಆ ಸನ್ನಿವೇಶ ನೋಡಬೇಕದು. ಒಂದು ಬ್ರಹ್ಮ ವಿಷ್ಣು ಸೇರ್ತಾರ, ಆ ರೀತಿ ಇದೆ ಆ ಸನ್ನಿವೇಶ. ಅಂತ ಅದ್ಭುತವಾದಂಥ ಸನ್ನಿವೇಶ ನಾವು ಎಂಜಾಯ್ ಮಾಡಿದ್ವಿ. ಅದೇ ರೀತಿ ಅನ್ನವರು ಎರಡು ಹಾಡು ಹಾಡಿಕೊಟ್ಟಿದ್ದಾರೆ, ಆ ಎರಡು ಹಾಡೂ ಇವತ್ತು ಎಲ್ಲರ ಮನೆ ಮಾತೇ ಆಯಿತು. ಹಂಸಲೇಖರು ಬರೆದಂಥ ಸಾಹಿತ್ಯ ಆಗ್ಬೋದು, ಬಾಲಸುಬ್ರಹ್ಮಣ್ಯ ಕಂಪೋಸ್ ಮಾಡಿದಂಥ ಟ್ಯೂನ್ ಆಗ್ಬೋದು, ಅನ್ನವರ ಗಾನ ಆಗ್ಬೋದು, ಇವರ ಅಭಿನಯ ಆಗ್ಬೋದು, ಎಲ್ಲವನ್ನೂ ನಮಗೆ ಒಂದು ಸುಂದರ ಅಂತ ನಮ್ಗೆ ಅನ್ನಿಸ್ತು. ಅನ್ನೋರ ಹಾಡಿದಿಂದ, ಬಾಲೋರ್ ನಟನೆ ಮಾಡಿದಿಂದ ಇದು ಒಂದು ವಿಶೇಷವಾಗಿ ಚಿತ್ರೀಕರಣ ಮಾಡೋಣ ಅಂತ ನಾನು ಯೋಚನೆ ಮಾಡಿ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ ಹೊರಕೊಂಡು ಕುಕ್ಕೆ, ಧರ್ಮಸ್ಥಳ, ಹೊರನಾಡು, ಶೃಂಗೇರಿ ಈ ರೀತಿ ಎಲ್ಲ ದೇವಸ್ಥಾನದಲ್ಲಿ ಹಾಡಿದರೆ ಚೆನ್ನಾಗಿರುತ್ತೆ, ಆ ಪ್ರದೇಶಗಳನ್ನೆಲ್ಲ ನಾವು ಶೂಟ್ ಮಾಡೋಣ ಅಂತ. ಬಾಲೋರ್ ತುಂಬ ಬ್ಯುಸಿ ಅಲ್ವಾ, ಹಾಡಂದರೆ ಒಂದಿನ ಒಂದೂವರೆ ದಿನಲ್ಲಿ ಮುಗಿಸ್ಬೋದು, ಇಲ್ಲೆಲ್ಲ ಓಡಾಡಬೇಕಂದ್ರೆ ಒಂದು ವಾರ ಮೇಲೆ ಡೇಟ್ ಆಗತ್ತೆ ಅನ್ನ, ಏನು ಮಾಡೋಣ ಅಂತ ಕೇಳುವಾಗ ಏನು ಯೋಚನೆ ಮಾಡಬೇಡ, ನನಗೊಂದು ಸಹಾಯ ಮಾಡಬೇಕಂತ ಕೇಳಿದ್ರು. ಏನಂದರೆ ನನ್ನ ಹೆಂಡತಿ ನಾನು ಶೂಟಿಂಗ್ ಕರ್ಕೊಂಡು ಬರ್ತೀನಿ, ಅವ್ರು ನಮ್ಮದಲ್ಲ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ನಾನು ಒಟ್ಟಿಗೆ ಇಷ್ಟು ದೇವಸ್ಥಾನ ನಾನು ಅವ್ರಿಗೆ ತೋರ್ಸೋಕ್ಕಾಗಲ್ಲ. ಈ ಒಂದು ನಾನು ಹೇಳಿದ್ರೆ ಇದು ನಿಮ್ಮ ಸಿನಿಮಾ ಅನ್ನ, ಅವ ಅತ್ತಿಯವ್ರು ಬಂದರೆ ನಮಗೆ ಸಂತೋಷ ಅಲ್ವಾ ಅಂತ ಹೇಳಿದ್ವಿ. ನನ್ನ ಮಿಸ್ಸೆಸ್ಸು ರಾಜಮ್ಮ ಅವರು, ಅವ್ರ ಮಿಸ್ಸೆಸ್ಸು, ನಾವೆಲ್ಲ ಒಂದು ವಾರ ನಾವು ಎಲ್ಲೋ ಸ್ವರ್ಗದಲ್ಲಿ ತೇಲಾಡಿದು ಅಂತ ಅನ್ನಿಸ್ತು. ಒಂದೊಂದು ದೇವಸ್ಥಾನಕ್ಕೆ ಹೋಗುವಾಗ ಧರ್ಮಾಧಿಕಾರಿಗಳಾಗ್ಬೋದು, ಪೂಜಾರಿಗಳಾಗ್ಬೋದು, ಕಲಶ ತೊಗೊಂಡು ಬಂದು ಅವನ ಸ್ವೀಕಾರ ಮಾಡಿಕೊಂಡು ಆಶೀರ್ವಾದ ಮಾಡಿ ಒಂದು ರೆಡ್ ಕಾರ್ಪೆಟ್ ವೆಲ್ಕಮೇ ಮಾಡಿದ್ದಾರೆ ಎಲ್ಲ ಕಡೆ, ಎಲ್ಲ ಗುರುಗಳು, ಧರ್ಮಾಧಿಕಾರರೆಲ್ಲ. ಆ ಭಾಗ್ಯ ಪುನಃ ನಮಗೆ ಸಿಕ್ಕತ್ತಾ? ಆ ಸಿನಿಮಾ ಮಾಡಿದಂಥ ಪುಣ್ಯ, ನಾವು ಮಾಡಿದ ಆ ಪುಣ್ಯದಿಂದ ಮುದ್ದಿನ ಮಾವು ಸಿನಿಮಾ ಮಾಡಿದ್ದೀವಿ, ಬಾಲು ಅವರು ಅಭಿನಯ ಮಾಡಿದ್ದಾರೆ, ಅನ್ನವರು ಹಾಡಿದ್ದಾರೆ, ಇಂಥ ಕ್ಷೇತ್ರಗಳು ನಾವೆಲ್ಲ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಸಿಕ್ತು. ಇನ್ನೊಂದು ನನ್ನ ಜೀವನದಲ್ಲಿ ಪುಣ್ಯ ಏನಂದರೆ, ನಾನು ತೆಲುಗಿನಲ್ಲಿ ಸಾಯಿ ಮಹಿಮಂತ ಒಂದು ಚಿತ್ರ ಮಾಡಿದ್ದೀನಿ, ಅದರಲ್ಲಿ ಶಿರಡಿ ಬಾಬಾ ಪಾತ್ರ ನಾನು ಮಾಡಿದ್ದೀನಿ. ನಾನು ಆವಾಗ ಡಬ್ಬಿಂಗ್ ಹೇಳುವಾಗ ಎಲ್ಲೋ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಚೆನ್ನಾಗಿಲ್ಲ, ನನ್ನ ವಾಯ್ಸಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಆವಾಗ ನಾವು ನಿರ್ಮಾಪಕರು ಬಾಲು ಅವರು ಫೋನ್ ಮಾಡಿ, ಅಣ್ಣ ನಾನು ಈ ಚಿತ್ರ ಮಾಡಿದ್ದೀನಿ, ನೀವು ಡಬ್ಬಿಂಗ್ ಮಾಡಿದ್ರೆ ಚೆನ್ನಾಗಿತ್ತು ಅನ್ನುವಾಗ ಇಮೆಂಟ್ ನೆಕ್ಸ್ಟೇನೆ ಬೆಳಗ್ಗೆ ಬಂದು ಅವರು ಡಬ್ಬಿಂಗ್ ಮಾಡಿಕೊಟ್ಟಿದ್ದಾರೆ. ಆ ವರ್ಷ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಬಾಲು ಅವ್ರಿಗೆ ಸ್ಟೇಟ್ ಅವಾರ್ಡ್ ಸಿಕ್ತು, ನಂದಿ ಅವಾರ್ಡು ಆಂಧ್ರ ರಾಜ್ಯದಲ್ಲಿ. ನೋಡಿ ನನ್ನ ಪುಣ್ಯ, ನನ್ನಂಥ ಒಂದು ಸಣ್ಣ ಕಲಾವಿದ, ನಾನೇನು ರೆಗ್ಯುಲರ್ ಆರ್ಟಿಸ್ಟ್ ಅಲ್ಲ, ಹೀರೋ ಅಲ್ಲ, ಏನಲ್ಲ, ನಾನು ಮಾಡಿದಂಥ ಪಾತ್ರಕ್ಕೆ ಅವರು ಧ್ವನಿ ಕೊಟ್ಟು ಆ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ, ಜೀವ ತುಂಬಿಸಿಕೊಟ್ಟಿದ್ದಾರೆ, ಅಂಥ ಮಹನೀಯರವರು. ಇನ್ನು ತೆಲುಗಿನಲ್ಲಿ ಇನ್ನೊಂದು ಚಿತ್ರ ನಾನು ನಿರ್ದೇಶನ ಮಾಡಿದ್ದೀನಿ, ಪೆಳ್ಳಾಡಿ ಚೂಪಿಸ್ತಾ ಅಂತ, ರೋಜಾ, ಒಡ್ಡೆ ನವೀನು, ಬಾಲು ಅವರು, ಮೂರು ಜನ, ಒಂದು ಟ್ರಯಾಂಗಲ್ ಲವ್ ಸ್ಟೋರಿ, ಅದು ಒಂದು ಕಾಮಿಡಿ ಎಲ್ಲ ಬರುತ್ತೆ. ಆಮೇಲೆ ಎದೆ ತುಂಬಿ ಹಾಡುವ ಥರ ತೆಲುಗಿನಲ್ಲಿ ಫೋಗ್ರಾಮ್ ಬರುತ್ತೆ. ಆ ಫೋಗ್ರಾಮ್ನಲ್ಲಿ ರೋಜಾ ಅವನ್ನ ವಾಯ್ಸ್ ಇಷ್ಟ ಆಗಿ ಅವನು ದೊಡ್ಡ ಸಿಂಗರ್ ಮಾಡ್ತಾರೆ. ಈ ರೀತಿ ಒಂದು ಪಾತ್ರ ನಾನು ಮಾಡ್ಕೊಂಡು ಬಂದೀನಿ, ನನ್ನದೇ ಒಂದು ಕತೆ, ಚಿತ್ರಕಥೆನು. ಒಟ್ಟಾರೆ ನಾನು ಮೂರು ಚಿತ್ರ ಮಾಡಿದ್ದೀನಿ. ಮೂರನೇ ಚಿತ್ರ ಹೆತ್ತರೆ ಅನ್ನನ್ನು ಇರಬೇಕನ್ನೋ ಚಿತ್ರ ಕನ್ನಡದಲ್ಲಿ ಮಾಡಿದ್ದೀನಿ ನಾನು, ಲಕ್ಷ್ಮೀ ಬಾಲು ಅವರ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ಇದಕ್ಕೊಂದು ಫಾರ್ವರ್ಡ್ ಇದೆ, ಕೆ ಎಸ್ ಆರ್ ದಾಸ್ ಅವರು ಮಹಾನ್ ದರ್ಶಕರವರು, ಮಹಾನ್ ನಿರ್ದೇಶಕರವರು, ಹತ್ರ ಹತ್ರ 90 ಮೇಲೆ ಚಿತ್ರಗಳವರು ನಿರ್ದೇಶನ ಮಾಡಿದ್ದಾರೆ. ಅವರ ಪ್ರೊಡಕ್ಷನಲ್ಲಿ ಅವ್ರಿಗೆ ಲಾಸ್ ಆಗಿತ್ತು ಕೊನೆಗಾಲದಲ್ಲಿ. ಆವಾಗ ದಾಸನ್ ನಾರಾಯಣ್ ಅವರು ತೆಲುಗು ಚಿತ್ರ ಒಂದು ರೈಟ್ಸ್ ಕೊಟ್ಟು ನನ್ನನ್ನು ನಿರ್ದೇಶನ ಮಾಡಬೇಕಂತ, ಬಾಲು ಅವ್ರು ಆ್ಯಕ್ಟ್ ಮಾಡಬೇಕಂತ ಸಲಹೆ ಕೊಟ್ಟಿದ್ದಾರೆ. ಈ ವಿಷಯ ನಾನು ಬಾಲು ಅವ್ರನ್ನ ಪ್ರತ್ಯಕ್ಷವಾಗಿ ಮೀಟ್ ಮಾಡಿ ಕೇಳುವಾಗ, ದಾಸ್ ಅವರು ಒಂದು ಪೈಸ ನನಗೆ ಕೊಡಬಾರದು, ಅದು ಮೊದಲ ಕಂಡೀಷನ್ನು, ಒಂದೇ ಶೆಡ್ಯೂಲ್ನಲ್ಲಿ ಅವ್ರಿಗೆ ನಾನು ಮುಗಿಸ್ಕೊಡ್ತೀನಿ, ಎಕ್ಸ್ಟೆಂಡ್ ಮಾಡಲ್ಲ ಅಂತ ಅವರು ಲಕ್ಷ್ಮೀ ಅವರು ಬಂದು ಆ ಚಿತ್ರ ಮಾಡಿಕೊಟ್ಟಿದ್ದಾರೆ. ಇಂಥ ಮಹನೀಯರು ಯಾರಾವ್ದು ಇರ್ತಾರ ಹೇಳಿ ಜೀವನದಲ್ಲಿ? ಒಬ್ಬ ನಿರ್ಮಾಪಕನಿಗೆ ನಿರ್ದೇಶನ ಕಷ್ಟ ಬರುವಾಗ ಅವರು ಅಷ್ಟು ಮುಂದೆ ನಿಂತ್ಕೊಂಡು ಸಹಾಯ ಮಾಡಿದ್ದಾರೆ. ಅವರು ಕಲಿಗಕನ್ನ ಅಂತಲೂ ಹೇಳ್ಬೋದು, ಗಾನ ಗಂಧರ್ವರು ಅಂತ ಹೇಳ್ಬೋದು, ಮಹಾನ್ ಕಲಾವಿದರಂತ ಹೇಳ್ಬೋದು, ಒಂದಲ್ಲ ಎಲ್ಲ ಪಾತ್ರ ಮಾಡಿದ್ದಾರೆ, ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಒಂದು ಪಾತ್ರ ಎಲ್ಲ ಪಾತ್ರಗಳು. ಆಮೇಲೆ ನಾನು ಮುದ್ದಿನ ಮಾವ ಮಾಡುವಾಗ ನಮ್ಮ ಏರಿಯಾದಲ್ಲಿ ರಾಜ್ಯೋತ್ಸವ ನಡೀತಾ ಇದೆ ಶೂಟಿಂಗ್ ಟೈಮ್ನಲ್ಲಿ, ಆ ಸೀಸನ್ ನವಂಬರ್ ಸೀಸನ್ನಲ್ಲಿ ನಡೀತಾ ಇರುವಾಗ ನಮ್ಮ ಹುಡುಗರು ಬಂದು ಕೇಳಿಕೊಂಡಿದ್ದಾರೆ,
ಬಾಲವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ಏನು ಕೇಳಿಲ್ಲ ಅವರು, ಎಷ್ಟೊತ್ತಿಗೆ ಫೋಗ್ರಾಮ್ ಅಂತ ಕೇಳಿದ್ದಾರೆ. ಶೂಟಿಂಗ್ ಆದ ತಕ್ಷಣ ಸೀದಾ ನಮ್ಮನೆಗೆ ಬಂದಿದ್ದಾರೆ. ಇಲ್ಲೇ ಅಲ್ಪಾಹಾರ ತೊಗೊಂಡು ಆ ರಾಜ್ಯೋತ್ಸವ ಫೋಗ್ರಾಮ್ ಮುಗಿಸ್ಕೊಂಡು ಆವತ್ತು ರಾತ್ರಿನೂ ಇಲ್ಲಿ ಊಟ ಮಾಡಿಕೊಂಡು, ರಾಜಮೋರ್ ಕೈ ಊಟ ಚೆನ್ನಾಗಿರುತ್ತೆ, ನಮ್ಮ ಆಂಧ್ರದವರಲ್ವಾ, ನಮ್ಮ ಖಾರ ಚೆನ್ನಾಗಿ ಹಾಕ್ತಾರೆ ಅಂತ ಅಷ್ಟು ಪ್ರೀತಿಯಿಂದ ಮಾತಾಡೋರು. ಯಾವತ್ತಾದರೂ ಅವ್ರು ಫೋನ್ ಮಾಡುವಾಗ ಫಸ್ಟ್ ಕೇಳೋದು ಸಾಯಿ ಪ್ರಕಾಶ್ ನೀವು ಚೆನ್ನಾಗಿದೆ ಅಂತ ಕೇಳಲ್ಲ, ರಾಜಮೋರ್ ಚೆನ್ನಾಗಿದ್ದಾರೆ ಅಂತ ಕೇಳ್ತಾರೆ. ಆಮೇಲೆ ನನ್ನ ಬಗ್ಗೆ ಕೇಳ್ತಾರೆ, ಏನು ಚಿತ್ರ ಮಾಡ್ತಾ ಇದೀಯಾ, ಹಿಂಗೆ ಉಳಿಸ್ಕೊಂಡು ಹೋಗಿ ಚೆನ್ನಾಗಿದೆ, ನೀವು ಗ್ರಾಫ್ ಚೆನ್ನಾಗಿದೆ ಅಂತ ಯಾವತ್ತೂ ನನಗೆ ಒಂದು ಪಾಸಿಟಿವ್ ಆಗಿ ಹೇಳಿ ನನ್ನ ಒಳ್ಳೆ ದಾರಿಯಲ್ಲಿ ನಡೆಸುವಂಥ ಒಬ್ಬ ಬ್ರದರಾಗಿ ಅವರು ನನಗಿದ್ದಾರೆ. ಅಂಥವ್ರ ಯಾವತ್ತು ನಾನು ಮರೆಯೋಕ್ಕಾಗಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅಂಥ ಮಹನೀಯ ಜೊತೆಯಲ್ಲಿ ನಾನು ನಿರ್ದೇಶನ ಮಾಡಿದ್ದು. ಮೇಲಾಗೇನೆಂದರೆ ನಾನು 100 ಚಿತ್ರ ಮೇಲೆ ನಿರ್ದೇಶನ ಮಾಡಿದ್ದೀನಿ ಅಲ್ವಾ, ಎಲ್ಲ ಚಿತ್ರದಲ್ಲೂ ಅವ್ರು ಹಾಡಿದ್ದಾರೆ. ಒಂದೊಂದು ಚಿತ್ರ 4 ಹಾಡು ಆಡಿದ್ದಾರೆ, ಒಂದು ಚಿತ್ರ 5 ಹಾಡು ಆಡಿದ್ದಾರೆ. ಹತ್ರ ಹತ್ರ 450 ಮೇಲೆ ಹಾಡುಗಳು ನನಗೆ ಹಾಡಿದ್ದಾರೆ. ನನ್ನ ಎಷ್ಟು ಪುಣ್ಯ ಮಾಡಿದ್ದೀನಿ ನೋಡಿ, ಒಬ್ಬ ನಿರ್ದೇಶಕನಿಗೆ ಇಷ್ಟು ಹಾಡುಗಳು ಹಾಡುವಂಥ ಅವಕಾಶ ಯಾರಿಗೆ ಸಿಕ್ಕುತ್ತೆ, ನನಗೆ ಸಿಕ್ತು. ಆಮೇಲೆ ಭಗವಾನ್ ಶ್ರೀ ಸಾಯಿಬಾಬಾ ಕನ್ನಡದಲ್ಲಿ ಮಾಡುವಾಗ ಎಲ್ಲ ಹಾಡುಗಳು ಅವರೇ ಹಾಡಿದ್ದಾರೆ. ನನಗೆ ಅವ್ರ ವಾಯ್ಸ್ ಅಂದರೆ ಹುಚ್ಚು, ಅವರಂದೇ ಪ್ರೀತಿ ನನಗೆ, ಅವರಂದರೆ ಗೌರವ. ಯಾಕಂದರೆ 1973 ಅವರ ಪರಿಚಯ ನನಗೆ ಆಗಿದ್ದು. ತೆಲುಗು ಚಿತ್ರಗಳು ಮಾಡುವಾಗ ಅಸೋಸಿಯೇಟಿಗೆ ಇರುವಾಗ ಈ ಹಾಡುಗಳೆಲ್ಲ ಅವಾಗ ನೀಟಾಗಿ ನಾನು ಬರೆದಿಕೊಡ ಅವನು, ಒಳ್ಳೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಇಟ್ಕೊಂಡು ಚೆನ್ನಾಗಿ ನನಗೆ ಎಲ್ಲ ಮೇಲೆ ಕೈ ಹಾಕಿ ಒಂದು ಸಲ ಓದಿ ಅಂತ ಓದಿಸ್ಕೊಳ್ಳೋರು. ಅಷ್ಟು ಪ್ರೀತಿ ತೋರಿಸೋಂಥವ್ರು ಬಾಲಸುಬ್ರಹ್ಮಣ್ಯ ಅವರು. ಅವ್ರಿಗೆ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಎಲ್ಲನ್ನ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ವರಪುತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರನ್ನೂ ಯಾವ ರೀತಿ ಅವ್ರು ಇಷ್ಟಪಡೋರು, ಯಾವ ರೀತಿ ಪ್ರೀತಿ ತೋರಿಸೋರು, ಅದೇ ರೀತಿ ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಚಿಕ್ಕವರು ದೊಡ್ಡವರು ನಿರ್ಮಾಪಕರು ಪ್ರೊಡಕ್ಷನವ್ರು ಅಂತಿಲ್ಲ, ಎಲ್ಲರನ್ನ ಒಂದೇ ರೀತಿ ನೋಡೋಂಥ ಸೌಜನ್ಯ ಅವರದು, ಅಂಥ ಮುಗ್ಧ ಮನಸ್ಸು ಅವರದು. ಅಂಥವ್ರ ಜೊತೇಲಿ ಕೆಲಸ ಮಾಡಿದ ನನ್ನ ಪುಣ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಎಲ್ಲಿ ಹೋಗಲಿಲ್ಲ, ಎಲ್ಲರ ಕಿವಿಯಲ್ಲಿ ಎಲ್ಲರ ಕಣ್ಣಲ್ಲಿ ಸಾಯಿಸ್ತಾಗಿರ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಗಂಧರ್ವರೆಲ್ಲರೂ, ಗಾನಗಂಧರ್ವ ಗಾನಗಂಧರ್ವ ಅಂತ ನಾವು ಕರಿತಾ ಇದೀವಲ್ಲ, ಈಗ ಮೀಡಿಯಾ ಓಪನ್ ಮಾಡಿದರೆ ಗಾನಗಂಧರ್ವರು ಬಾಲಸುಬ್ರಹ್ಮಣ್ಯವ್ರು ಅಂತ, ಆ ಗಂಧರ್ವರೇ ಆ ಬಾಲಸುಬ್ರಹ್ಮಣ್ಯವರು. ಇವರು ಹಾಡು ಕೇಳ್ಕೋಬೇಕಂತ ಆಸೆ ಪಟ್ಟಿರ್ಬೋದು, ಸಾಕಪ್ಪ ಬನ್ನಿ ನಮ್ಮ ಜೊತೆ ಇರಿ ಅಂತ ಆಸೆ ಪಟ್ಟಿರ್ಬೋದು, ಆ ನಾರದನೇ ಕಂಪ್ಲೇಂಟ್ ಮಾಡಿರ್ಬೋದು, ಬ್ರಹ್ಮ ತಂದೆ ನನ್ನನ್ನು ಮೀರಿ ಅವ್ರು ಹಾಡ್ತಾ ಇದ್ದಾರೆ ಅನ್ನುವಾಗ ಬ್ರಹ್ಮ ಕೇಳಿರ್ಬೋದು, ನಾವು ಕಲಿಸ್ಕೊಂಡು ಹಾಡು ಕೇಳೋಣ ಅಂತ ಅವ್ರು ಆಸೆ ಪಟ್ಟಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡವರು ಮಾತ್ರ ಅಲ್ಲ, ಯಾವತ್ತು ಭಾರತದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಅವ್ರ ಕಿವಿನಲ್ಲಿ ಅವ್ರ ವಾಯಸ್ಸು ಯಾವತ್ತಿರುತ್ತೆ, ಕಲಾಕಾರರಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ನಮ್ಮ ಬಾಲಸುಬ್ರಹ್ಮಣ್ಯವರು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿರ್ತಾರೆ. ನಾನು ಪೂಜಿಸಿ ಆರಾಧಿಸೋ ಆ ಭಗವಾನ್ ಶ್ರೀ ಸಾಯಿಬಾಬಾನ ಕೇಳ್ಕೊತೀನಿ, ಸ್ವರ್ಗದಲ್ಲಿ ಒಂದು ಜಾಗ ಮಾಡಿಕೊಡಪ್ಪ ಅಂತ ಕೇಳ್ಕೊತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಎಲ್ಲರೂ ಇಷ್ಟಪಡೋಂಥ ಬಾಲಸುಬ್ರಹ್ಮಣ್ಯವರು ಶಾಶ್ವತವಾಗಿ ನಮ್ಮಲ್ಲಿರ್ತಾರೆ. ಓಂ ಶ್ರೀ ಸಾಯಿರಾಮ್, ಗಾಡ್ ಬ್ಲೆಸ್ ಯು.